Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ 6ನೇ ಪಾಠವಾದ ದೊಡ್ಡವರು ಯಾರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಮಕ್ಕಳೇ, ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ, ನಂತರದಲ್ಲಿ ಪ್ರಶ್ನೋತ್ತರಗಳನ್ನು ಬರೀತಾ ಹೋಗಿ. ಅಭ್ಯಾಸ ಮುಖ್ಯ ಪ್ರಶ್ನೆ ಅ, ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಮೊದಲ ಪ್ರಶ್ನೆ, ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಉತ್ತರ, ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು. ಪ್ರಶ್ನೆ ಎರಡು, ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಉತ್ತರ, ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಪ್ರಶ್ನೆ ಮೂರು, ತಾಯಿ ಇಲಿ ಏನೆಂದು ಹೇಳಿತು? ಉತ್ತರ, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿತು. ಪ್ರಶ್ನೆ ನಾಲ್ಕು, ಜಗತ್ತನ್ನು ಬೆಳಗುವವರು ಯಾರು? ಉತ್ತರ, ಜಗತ್ತನ್ನು ಬೆಳಗುವವರು ಸೂರ್ಯ. ಪ್ರಶ್ನೆ ಐದು, ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಉತ್ತರ, ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು. ಪ್ರಶ್ನೆ ಆರು, ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಉತ್ತರ, ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ನಂತರ ಮುಖ್ಯ ಪ್ರಶ್ನೆ, ಆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲ ಮಾತು, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಈ ಮಾತನ್ನ ಯಾರು ಹೇಳಿದ್ರು ಮಕ್ಕಳೇ? ಈ ಮಾತನ್ನು ತಾಯಿ ಇಲಿ ಹೇಳಿತು. ಈ ಮಾತನ್ನ ಯಾರಿಗೆ ಹೇಳಿತು? ತಂದೆ ಇಲಿಗೆ ಹೇಳಿತು. ನಂತರ ಎರಡನೆಯ ಮಾತು, ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಈ ಮಾತನ್ನ ಯಾರು ಹೇಳಿದ್ರು ಮಕ್ಕಳೇ? ಈ ಮಾತನ್ನು ಮೋಡ ಹೇಳಿತು. ಯಾರಿಗೆ ಹೇಳಿತು? ತಂದೆ ಇಲಿಗೆ ಹೇಳಿತು. ನಂತರ ಮೂರನೆಯ ಮಾತು, ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ. ಈ ಮಾತನ್ನ ಯಾರು ಹೇಳಿದ್ರು ಮಕ್ಕಳೇ? ಈ ಮಾತನ್ನು ತಂದೆ ಇಲಿ ಹೇಳಿತು. ಯಾರಿಗೆ ಹೇಳಿತು? ತಾಯಿ ಇಲಿಗೆ ಹೇಳಿತು. ಮುಖ್ಯ ಪ್ರಶ್ನೆ, ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸು, ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಈ ವಾಕ್ಯವನ್ನು ನೀವು ಸಹ ಓದಿ, ನೀವು ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ಗುರುತಿಸಿ ತಪ್ಪಿದ್ರೆ ಸರಿಪಡಿಸಿ ಬರಿಬೇಕು ಮಕ್ಕಳೇ. ನೋಡಿ ಮೊದಲ ಪ್ರಶ್ನೆ ನೋಡಿ, ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಅಂತ ಇದೆ ಮಕ್ಕಳೇ. ಇದಕ್ಕೆ ಸರಿಯಾದ ವಾಕ್ಯ ಏನಾಗುತ್ತೆ? ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು. ಅದೇ ರೀತಿಯಲ್ಲಿ ಎರಡನೇ ವಾಕ್ಯ ನೋಡಿ ಮಕ್ಕಳೇ, ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಇಲ್ಲಿ ಸರಿಯಾದ ವಾಕ್ಯ ಹೇಗೆ ಬರೀಬೇಕು ಮಕ್ಕಳೇ? ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ನಂತರ ಮೂರನೆಯ ವಾಕ್ಯ ನೋಡಿ ಮಕ್ಕಳೇ, ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಇದಕ್ಕೆ ಸರಿಯಾದ ಉತ್ತರ ನೋಡಿ ಮಕ್ಕಳೇ, ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಈ ರೀತಿಯಲ್ಲಿ ನೀವು ಸಹ ತಪ್ಪುಗಳನ್ನು ಸರಿಪಡಿಸಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ, ಈ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ನೋಡಿ ಮಕ್ಕಳೇ, ಇಲ್ಲಿ ವಾಕ್ಯ ಜೋಡಣೆ ಸರಿಯಾಗಿಲ್ಲ, ನೀವು ಸರಿಯಾದ ವಾಕ್ಯವನ್ನು ರಚಿಸಬೇಕು. ನೋಡಿ ಮೊದಲ ವಾಕ್ಯ, ತಂದೆ ಇಲಿಗಳು ಯೋಚಿಸಿದವು ತಾಯಿ ಅಂತ ಇದೆ. ಸರಿಯಾದ ವಾಕ್ಯ ನೋಡಿ ಮಕ್ಕಳೇ, ತಂದೆ ತಾಯಿ ಇಲಿಗಳು ಯೋಚಿಸಿದವು. ನಂತರ ಎರಡನೆಯ ವಾಕ್ಯ ನೋಡಿ ಮಕ್ಕಳೇ, ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಅಂತ ಇದೆ. ಇದನ್ನು ಸರಿಪಡಿಸಿ ಬರೆದಾಗ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ನಂತರ ಮೂರನೆಯ ವಾಕ್ಯ ನೋಡಿ ಮಕ್ಕಳೇ, ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಅಂತ ಇದೆ. ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ನಂತರ ಮುಖ್ಯ ಪ್ರಶ್ನೆ, ಊ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲ ಪದ, ಯೋಚಿಸು, ಪರೀಕ್ಷೆಗಳಲ್ಲಿ ಯೋಚಿಸಿ ಉತ್ತರಿಸಬೇಕು. ನಂತರ ಎರಡನೆಯ ಪದ, ತೀರ್ಮಾನಿಸು, ತೀರ್ಪು ನೀಡುವಾಗ ಯೋಚಿಸಿ ತೀರ್ಮಾನಿಸಬೇಕು. ನಂತರ ಮೂರನೆಯ ಪದ, ಸಮರ್ಥ, ಪ್ರಧಾನಿ ನರೇಂದ್ರ ಮೋದಿಯವರು ಸಮರ್ಥ ನಾಯಕರು. ನಂತರ ನಾಲ್ಕನೆಯ ವಾಕ್ಯ, ಮದುವೆ, ಮದುವೆ ಸಮಾರಂಭಗಳಲ್ಲಿ ಸಂಬಂಧಿಕರೆಲ್ಲರೂ ಭೇಟಿಯಾಗುತ್ತೇವೆ.
ನಂತರದಲ್ಲಿ ಭಾಷಾ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ. ನೋಡಿ, ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಆವರಣದಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ. ಸರಿಯಾದ ಪದವನ್ನ ಆಯ್ದುಬಿಟ್ಟು ನೀವು ಬಿಟ್ಟ ಸ್ಥಳದಲ್ಲಿ ಬರಿಬೇಕು ಮಕ್ಕಳೇ. ಮೊದಲ ಬಿಟ್ಟ ಸ್ಥಳ ನೋಡಿ, ನವಿಲು ಡ್ಯಾಶ್ ಪಕ್ಷಿ. ಇದಕ್ಕೆ ಸೂಕ್ತ ಪದ ಸುಂದರವಾದ. ನವಿಲು ಸುಂದರವಾದ ಪಕ್ಷಿ. ನಂತರ ಎರಡನೆಯ ಬಿಟ್ಟ ಸ್ಥಳ, ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ. ಇದಕ್ಕೆ ಸೂಕ್ತ ಪದ ಬುದ್ಧಿವಂತ. ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ. ನಂತರ ಮೂರನೆಯ ಬಿಟ್ಟ ಸ್ಥಳ, ಕೋಗಿಲೆ ಡ್ಯಾಶ್ ಹಾಡುತ್ತದೆ. ಇದಕ್ಕೆ ಸೂಕ್ತ ಪದ ಇಂಪಾಗಿ. ಕೋಗಿಲೆ ಇಂಪಾಗಿ ಹಾಡುತ್ತದೆ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ, ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ. ಇದಕ್ಕೆ ಸೂಕ್ತ ಪದ ಚೆನ್ನಾಗಿ. ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ನೋಡಿ ಮಕ್ಕಳೇ, ನಂತರದಲ್ಲಿ ಮುಖ್ಯ ಪ್ರಶ್ನೆ ಆ, ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇದರಲ್ಲಿ ನೀವು ಪ್ರಾಣಿಗಳ ಹೆಸರುಗಳನ್ನು ಆಯ್ದುಬಿಟ್ಟು ಈ ಕೆಳಗಡೆ ಪ್ಲೇಸ್ ಕೊಟ್ಟಿದ್ದಾರಲ್ವಾ, ಇಲ್ಲಿ ಬರಿಬೇಕು ಮಕ್ಕಳೇ. ಮಾದರಿ ಕೊಟ್ಟಿದ್ದಾರೆ ನೋಡಿ, ಹಸು. ಹೀಗೆ ಮಕ್ಕಳೇ, ಹಸು. ನಂತರದಲ್ಲಿ ನೋಡಿ, ತೋಳ. ನಂತರ ಹುಲಿ. ನಂತರ ಇಲಿ. ನಂತರದಲ್ಲಿ ನರಿ. ಕರಡಿ. ಎಮ್ಮೆ. ನಂತರದಲ್ಲಿ ಕತ್ತೆ. ಈ ರೀತಿಯಲ್ಲಿ ನೀವು ಸಹ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಮಕ್ಕಳೇ. ಆ ಹೆಸರುಗಳನ್ನು ಇಲ್ಲಿ ಬರೆಯಿರಿ. ಹಸು, ಇಲಿ, ಕರಡಿ, ನರಿ, ತೋಳ, ಎಮ್ಮೆ, ಕತ್ತೆ, ಹುಲಿ. ನಂತರ ಮುಖ್ಯ ಪ್ರಶ್ನೆ ಈ, ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಪ್ರಾಣಿ ಪಕ್ಷಿಗಳ ಕೂಗನ್ನು ನೀವು ಗುರುತಿಸಬೇಕು. ನೋಡಿ, ಕೋಳಿ ಹೇಗೆ ಕೂಗುತ್ತೆ, ಕೊಕ್ಕೋ ಖೋ ಅಂತ ಕೂಗುತ್ತೆ ಅಲ್ವಾ, ಹಾಗಾಗಿ ಕೋಳಿಗೆ ಕೊಕ್ಕೋ ಖೋ. ಕಾಗೆ ಕಾಕ. ನಂತರ ಬೆಕ್ಕು ಮಿಯಾವ್ ಮಿಯಾವ್. ನಂತರ ನಾಯಿ ಬೌ ಬೌ. ನಂತರದಲ್ಲಿ ಕೋಗಿಲೆ ಕುಹು ಕುಹು. ನೀವು ಸಹ ಪ್ರಾಣಿ ಪಕ್ಷಿಗಳ ಕೂಗನ್ನ ಗುರುತಿಸಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ ಈ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಎರಡು ರೀತಿಯಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ, ಹೆಣ್ಣು ಎಣ್ಣು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ ರೂಪ, ಹೆಣ್ಣು. ಇಲ್ಲಿ ಸರಿಯಾದ ರೂಪ ಹೆಣ್ಣು. ನೋಡಿ, ತಾಯಿ ತಾಯಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸರಿಯಾದ ರೂಪ ತಾಯಿ. ಮೋಡ ಮೋಢ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದ ರೂಪ ಮೋಡ. ನೋಡಿ ಮಕ್ಕಳೇ, ಸೂರ್ಯ ಸೂರ್ಯ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸರಿಯಾದ ರೂಪ ಸೂರ್ಯ. ವರ ವರ, ಸರಿಯಾದ ರೂಪ ವರ. ಬೆಟ್ಟ ಬೆಟ್ಟ ಅಂತ ಕೊಟ್ಟಿದ್ದಾರೆ ಮಕ್ಕಳೇ, ಇಲ್ಲಿ ಸರಿಯಾದ ರೂಪ ಬೆಟ್ಟ. ಈ ರೀತಿಯಲ್ಲಿ ಸರಿಯಾದ ರೂಪವನ್ನು ಬರೆಯಿರಿ ಮಕ್ಕಳೇ. ನಂತರದಲ್ಲಿ ಮುಖ್ಯ ಪ್ರಶ್ನೆ ಉ, ಈ ಕೆಳಗಿನ ಪದಗಳನ್ನು ಓದಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಮಾದರಿ ಕೊಟ್ಟಿದ್ದಾರೆ ಸಲಿಗೆ, ಸ ಲಿ ಗೆ ಸಲಿಗೆ. ಅದೇ ರೀತಿಯಲ್ಲಿ ಸ ಲ ಹು ಸಲಹು, ಸ ರ ಕು ಸರಕು, ಸ ಮ ರ ಸಮರ, ಸ ನಿ ಹ ಸನಿಹ, ಸ ಹ ಜ ಸಹಜ. ಈ ರೀತಿಯಲ್ಲಿ ಪದಗಳನ್ನು ನೀವು ಬರಿಬೇಕು ಮಕ್ಕಳೇ. ನೋಡಿ, ನಾನು ಇಲ್ಲಿ ಬರೆದಿದ್ದೀನಿ, ಸಲಹು ಸರಕು ಸಮರ ಸನಿಹ ಸಹಜ. ನಂತರದಲ್ಲಿ ಬಳಕೆ ಚಟುವಟಿಕೆ ನೋಡಿ ಮಕ್ಕಳೇ. ಮುಖ್ಯ ಪ್ರಶ್ನೆ ಅ, ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಈ ವಾಕ್ಯವನ್ನ ನೀವು ಸಹ ಇದೇ ರೀತಿಯಲ್ಲಿ ನಕಲು ಮಾಡಿ ಮಕ್ಕಳೇ. ಹಾಗಾದರೆ ಈ ಗದ್ಯದಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸಿರುವೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.